ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಶ್ವೇತಾ ಅಫಿಷಿಯಲ್. ನಾನು ನಿಮ್ಮ ಶ್ವೇತಾ. ಇವತ್ತು ನಾನು ನಿಮಗೆ ಡೆಲಿಷಿಯಸ್ ರುಚಿಯಾದ ಮಾವಿನ ಹಣ್ಣಿನ ಕೇಸರಿ ಬಾತ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಪೈನಾಪಲ್ ಯೂಸ್ ಮಾಡಿ ಹೇಗೆ ಕೇಸರಿ ಬಾತ್ ಮಾಡೋದು ಅಂತ ಗೊತ್ತೇ ಇದೆ, ಆದರೆ ಮ್ಯಾಂಗೋನು ಯೂಸ್ ಮಾಡಿಕೊಂಡು ಹೇಗೆ ರುಚಿಯಾಗೆ ನಾವು ಕೇಸರಿ ಬಾತ್ ಮಾಡೋದು ಅಂತ ಇವತ್ತು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಸಖತ್ತಾಗಿರುತ್ತೆ ಟೇಸ್ಟ್, ಮಾತ್ರ ಒಂದ್ಸಲ ತಿಂದರೆ ಇನ್ನೂ ಒಂದ್ಸಲ ತಿನ್ನಬೇಕು ಅನ್ನೋ ಅಷ್ಟು ರುಚಿಯಾಗಿರುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಈ ಶ್ರಾವಣ ಬಂತು ಅಂದರೆ ಎಷ್ಟು ಸ್ವೀಟ್ ಮಾಡಿದ್ರು ಮನೇಲಿ ಕಮ್ಮಿನೇ, ಏಕೆಂದರೆ ಏನಪ್ಪ ಸ್ವೀಟ್ ಮಾಡೋದು, ಏನಪ್ಪ ಸ್ವೀಟ್ ಮಾಡೋದು ಅಂತ ಯೋಚನೆ ಮಾಡ್ತಾನೆ ಇರ್ತೀವಿ. ಸೊ ಇದು ಒಂದು ಈಸಿಯಾಗಿ ಇನ್ಸ್ಟೆಂಟಾಗಿ ಮಾಡುವಂಥ ರೆಸಿಪಿ, ಮಿಸ್ ಮಾಡ್ಕೊಂಬಿಡಿ. ಈ ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿ. ಈ ಸ್ವೀಟ್ ಮಾಡೋಕ್ಕೆ ಒಂದೇ ಒಂದು ಮಾವಿನ ಹಣ್ಣಿದ್ರೆ ಸಾಕು, ಅದು ತುಂಬ ಏನು ಹಣ್ಣಾಗಲೇಬೇಕು ಅನ್ನೋದೇನಿಲ್ಲ, ಮೀಡಿಯಮಾಗೆ ಹಣ್ಣಾಗಿದ್ರೆ ಸಾಕು. ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ನೋಡೋಣ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ಗಳು ಈಗಿವೆ. ನಾನಿಲ್ಲಿ ಒಂದು ಬೌಲು ಮಾವಿನ ಹಣ್ಣಿನ ಪ್ಯೂರಿ ಅಂದರೆ ಹಂಗೆ ಸ್ವಲ್ಪ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ, ಜೊತೆಗೆ 1 ಕಪ್ಪು ಚಿರೋಟಿ ರವೆ, 1/2 ಕಪ್ಪು ಸಕ್ಕರೆ, 1/4 ಕಪ್ಪು ತುಪ್ಪ ಮತ್ತು ಡ್ರೈ ಫ್ರೂಟ್ಸು, ಜೊತೆಗೆ ಏಲಕ್ಕಿ ಪೌಡ್ರ್ ತೊಗೊಂಡಿದ್ದೀನಿ. ಮೊದಲಿಗೆ ನಾವು ಪ್ಯಾನ್ಗೆ 1 ಸ್ಪೂನ್ ತುಪ್ಪ ಹಾಕಿ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಳ್ಳೋಣ. ಈಗ ಡ್ರೈ ಫ್ರೂಟ್ಸಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವು ಯೂಸ್ ಮಾಡ್ಕೊಬೋದು. ನಾನಿಲ್ಲಿ ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿ ತೊಗೊಂಡಿದ್ದೀನಿ. ಈಗ ಇದನ್ನು ತುಪ್ಪದಲ್ಲಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು. ನೋಡ್ತಾ ಇರ್ಬೋದು ಈಗ ಚೆನ್ನಾಗೆ ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಆಗಿದೆ. ನಾವಿದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಮತ್ತು ನಾವು ಅದೇ ಸೇಮ್ ಕಡಾಯಿಗೆ 1 ಸ್ಪೂನು ತುಪ್ಪ ಹಾಕ್ಕೊಂಡು ಚಿರೋಟಿ ರವೆ ಒಂದು ಬೌಲ್ ಇಟ್ಕೊಂಡಿದ್ವಲ್ಲ ಅದನ್ನು ನಾವೀಗ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇಲ್ಲಿ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ರವೆನ ಫ್ರೈ ಮಾಡ್ಕೊಬೇಕು. ರವೆ ಚೆನ್ನಾಗೆ ಫ್ರೈ ಆದ್ರೇ ಕೇಸರಿ ಬಾತು ಟೇಸ್ಟ್ ಬರೋದು. ಸೊ ಅದಕ್ಕೋಸ್ಕರ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ತುಪ್ಪದಲ್ಲಿ ಚೆನ್ನಾಗೆ ಫ್ರೈ ಮಾಡಬೇಕು. ಕೇಸರಿ ಬಾತ್ ಮಾಡಬೇಕಾದ್ರೆ ಇದೇ ಮೇನ್ ಪ್ರೊಸೀಜರ್ ಅಂತಲೇ ಹೇಳ್ಬೋದು. ನೋಡ್ಬೋದು ನೀವಿಲ್ಲಿ ಚೆನ್ನಾಗಿ ರವೆ ಫ್ರೈ ಆಗಿದೆ. ಈಗ ರವೆನ ನಾವು ಸೈಡಲ್ಲಿಟ್ಟು ನಾನು ರವೆ ಯಾವ ಮೆಷರ್ಮೆಂಟಲ್ಲಿ ತೊಗೊಂಡಿದ್ದೋ ಅದೇ ಮೆಷರ್ಮೆಂಟ್ ಬೌಲಲ್ಲಿ ನಾನು 2 ಕಪ್ಪು ಬೌಲಲ್ಲಿ ನೀರು ತಗೋತಾ ಇದ್ದೀನಿ. ಈಗ ಆ ನೀರು ಚೆನ್ನಾಗಿ ಕುದಿ ಬಂದಮೇಲೆ ನಾವು 1/4 ಕಪ್ಪು ಸಕ್ಕರೆ ಇಟ್ಕೊಂಡಿದ್ವಲ್ಲ, ಈಗ ಅದನ್ನು ಹಾಕೋಣ. ಸಕ್ಕರೆ ಹಾಕಿ ಒಂದು ಕುದಿ ಬಂದಮೇಲೆ ನಾವು ಏಲಕ್ಕಿ ಕುಟ್ಟಿಟ್ಕೊಂಡಿದ್ವಲ್ಲ ಅದನ್ನು ಈಗ ಸೇರಿಸೋಣ. ಈಗ ಈ ನೀರು ಚೆನ್ನಾಗಿ ಕುದಿ ಬರಬೇಕು. ಈ ನೀರಲ್ಲಿ ಈಗ ಸಕ್ಕರೆ ಮತ್ತು ಏಲಕ್ಕಿ ಪೌಡ್ರು ಮಿಕ್ಸ್ ಆಗಿರೋದಕ್ಕೆ ಒಳ್ಳೆ ಘಮ ಘಮ ಫ್ಲೇವರ್ ಬರ್ತಾ ಇದೆ. ಈಗ ನೋಡಿ ಕುದಿ ಬಂದಾಯಿತು. ಈ ನೀರು ಕುದಿ ಬರಬೇಕಾದ್ರೆ ನಾವು ಹುರಿದಿಟ್ಕೊಂಡಿದ್ವಲ್ಲ ರವೆನ ಸೇರಿಸ್ಬೇಕು. ನಿಧಾನವಾಗಿ ರವೆನ ಮಿಕ್ಸ್ ಮಾಡ್ತಾ ಹೋಗಬೇಕು, ಗಂಟು ಹಾಕ್ದಂಗೆ ನೋಡ್ಕೊಳ್ಳಿ. ನಿಧಾನವಾಗಿ ರವೆನ ಈ ಥರ ನೀರಲ್ಲಿ ಮಿಕ್ಸ್ ಮಾಡಬೇಕು, ಗಂಟು ಮಾಡ್ಕೊಬಾರ್ದು. ಈ ಥರ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಿಮಗೆ ಗೊತ್ತಾಗ್ತಾ ಬರುತ್ತೆ ರವೆ ಎಲ್ಲ ನೀರನ್ನ ಅಬ್ಸರ್ವ್ ಮಾಡ್ಕೊಳುತ್ತೆ. ಈಗ ನಾವು ಒಂದು ಬೌಲಲ್ಲಿ ಮ್ಯಾಂಗೋ ಪ್ಯೂರಿ ಇಟ್ಕೊಂಡಿದ್ವಲ್ಲ ಅದನ್ನು ನಾವು ಇದಕ್ಕೆ ಸೇರಿಸ್ಬೇಕು. ನಾವು ನಾರ್ಮಲಾಗಿ ಕೇಸರಿ ಬಾತ್ ಮಾಡಬೇಕಾದ್ರೆ ರವೆ ಫಸ್ಟ್ ಹಾಕಿ ಆಮೇಲೆ ಸಕ್ಕರೆ ಸೇರಿಸ್ತೀವಿ. ಇಲ್ಲಿ ನಾನು ಸಕ್ಕರೆನ ಮೊದಲು ಹಾಕಿ ಆಮೇಲೆ ರವೆ ಹಾಕಿದ್ದೀನಿ. ಈಗ ಮ್ಯಾಂಗೋ ಪ್ಯೂರಿ ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ನ್ಯಾಚುರಲಾಗಿ ಕಲರು ಚೇಂಜ್ ಆಗುತ್ತೆ, ಯಾವುದೇ ಒಂದು ಫುಡ್ ಕಲರ್ ಕೂಡ ಬೇಡ, ಅಷ್ಟು ಚೆನ್ನಾಗಿ ಬಣ್ಣ ಬಂದಿದೆ. ಈ ಮಾವಿನ ಹಣ್ಣು ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಫ್ಲೇವರ್ ಕೂಡ ಬಂದಿದೆ, ನೀವೇ ನೋಡ್ತಾ ಇರ್ಬೋದು. ಕನ್ಸಿಸ್ಟೆನ್ಸಿನೂ ತುಂಬ ಚೆನ್ನಾಗಾಗಿದೆ. ಈಗ ನಾವು ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಇಡೋಣ. ಈಗ 5 ನಿಮಿಷ ಆಗಿದೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ತುಂಬ ಡೆಲಿಷಿಯಸ್ಸಾಗಿ ಕಾಣ್ತಾ ಇದೆ ಮಾವಿನ ಹಣ್ಣಿನ ಕೇಸರಿ ಬಾತ್. ಕನ್ಸಿಸ್ಟೆನ್ಸಿನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ, ನೀವೇ ನೋಡ್ತಾ ಇರ್ಬೋದು. ತುಂಬ ಸಾಫ್ಟಾಗೂ ಕೂಡ ಬಂದಿದೆ. ಈಗ ಇದಕ್ಕೆ ಫ್ರೈ ಮಾಡಿಟ್ಕೊಂಡಿರೋ ಡ್ರೈ ಫ್ರೂಟ್ಸ್ನ ಹಾಕ್ತಾ ಇದ್ದೀನಿ. ಈಗ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ಕೇಸರಿ ಬಾತಿಗೆ ತುಪ್ಪನೂ ಜಾಸ್ತಿ ಬೇಡ. ನಾನಿಲ್ಲಿ ನಿಮಗೆ ತೋರಿಸಿರೋ ಥರ 1/2 ಕಪ್ ಅಷ್ಟೇ ನಾನು ತುಪ್ಪ ಬಳಸಿದ್ದೀನಿ. ಈ ಮಾವಿನ ಹಣ್ಣಿನ ಕೇಸರಿ ಬಾತ್ ವಿಶೇಷತೆ ಏನಂದರೆ ತುಂಬ ಸಾಫ್ಟಾಗಿರುತ್ತೆ, ನಿಮಗೆ ಬಿಸಿನೇ ತಿನ್ನಬೇಕು ಅನ್ನೋದೇನಿಲ್ಲ. ತಣ್ಣಗಾದ ಮೇಲೂ ನೀವು
ತಿನ್ಬೋದು. ಅಷ್ಟು ಸಾಫ್ಟಾಗೆ ತುಂಬ ಡೆಲಿಷಿಯಸ್ಸಾಗೆ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ಒಂದ್ಸಲ ತಿಂದರೆ ಇನ್ನೂ ಒಂದ್ಸಲ ತಿನ್ನಬೇಕು ಅಂತ ಅನಿಸುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಪೈನಾಪಲ್ ಒಂದೇ ಅಲ್ಲ, ಮಾವಿನ ಹಣ್ಣಿನಲ್ಲೂ ನಾವು ಕೇಸರಿಬಾತು ಮಾಡ್ಬೋದು ಅಂತ ಇವತ್ತು ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಇನ್ಸ್ಟೆಂಟಾಗಿ ಕ್ವಿಕ್ಕಾಗಿ ಮಾಡೋ ಅಂಥ ರೆಸಿಪಿ ಇದು. ನಿಮಗೇನಾದರೂ ಮಾವಿನ ಹಣ್ಣು ಸಿಕ್ಕಿದರೆ ಗ್ಯಾರಂಟಿ ಈ ರೆಸಿಪಿನ ಟ್ರೈ ಮಾಡಿ, ಮಿಸ್ ಮಾಡ್ಕೊಂಬಿಡಿ. ಏಕೆಂದರೆ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಅದನ್ನು ನಾನು ನಿಮಗೆ ಹೇಳಿದ್ರೆ ಗೊತ್ತಾಗಲ್ಲ, ನೀವು ಅದನ್ನು ಟೇಸ್ಟ್ ಮಾಡಬೇಕು, ಆವಾಗಲೇ ಅದರದ್ದು ರುಚಿ ನಮಗೆ ಗೊತ್ತಾಗೋದು. ನೀವೆಲ್ಲರೂ ಖಂಡಿತ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.